ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾದ ಗರ್ಗರಿಯಾದ ಮೂರು ತರಹದ ಬೇಳೆಗಳಿಂದ ಮಾಡಿರೋಂತಹ ಮಸಾಲ ವಡೆಯ ರೆಸಿಪಿ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 1/2 ಕಪ್ಪು ತೊಗರಿಬೇಳೆ, 1/2 ಕಪ್ಪು ಕಡಲೆಬೇಳೆ ಹಾಗೂ 1/2 ಕಪ್ಪು ಉದ್ದಿನ ಬೇಳೆನ ಸುಮಾರು 3 ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ. ಚೆನ್ನಾಗಿ ನೆಂದಿದೆ ನೋಡಿ, ಎಷ್ಟು ಸಾಫ್ಟ್ ಆಗಿದೆ. ಈಗ ಇದರಲ್ಲಿರೋ ನೀರನ್ನೆಲ್ಲ ತಕ್ಕೊಡ್ಬೇಕು. ಬೇಳೆನ ಎಷ್ಟು ನಾವು ನೆನೆಸ್ತೀವಿ ವಡೆ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಮತ್ತು ಚೆನ್ನಾಗಿ ಬರುತ್ತೆ. ನೋಡಿ, ನೀರೆಲ್ಲ ಚೆನ್ನಾಗಿ ತಕ್ಕೊಬಿಟ್ಟಿದ್ದೀನಿ. ಸ್ವಲ್ಪ ಬೇಳೆನ ಈ ಥರ ಸಪ್ರೇಟ್ ತಕ್ಕೊಂಡಿದ್ದೀನಿ, ಆಮೇಲೆ ವಡೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬೇಳೆಗಳನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಜೊತೆಗೆ ಶುಂಠಿ ಸ್ವಲ್ಪ ಸ್ವಲ್ಪ ಮತ್ತು ಬೆಳ್ಳುಳ್ಳಿ ಒಂದು 5-6 ಎಸಳು, ಸಣ್ಣ ಸಣ್ಣದಾಗಿದೆ ಅದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮತ್ತು ಜೀರಿಗೆ 1/2 ಚಮಚ, ಸೋಂಪು ಕಾಳು 1/2 ಚಮಚ, ಹಸಿಮೆಣಸಿನ್ಕಾಯಿ 2-3, ಒಂದು ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ರುಬ್ಕೋಬೇಕು ತರ್ತರಿಯಾಗಿ. ಒಂದು ಸ್ವಲ್ಪ ನೀರು ಹಾಕ್ದೇ ರುಬ್ಕೋಬೇಕು, ತುಂಬ ಸ್ಮೂತ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ಈ ಥರ ತರ್ತರಿಯಾಗಿರಬೇಕು. ಇದಕ್ಕೆ ಈಗ 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪು, ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು 2 ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಪುದೀನ ಸೊಪ್ಪು ಇಲ್ಲ ಅಂದರೆ ನೀವು ಸಬ್ಬಸಿಗೆ ಸೊಪ್ಪನ್ನ ಹಾಕೋಬೋದು. ಈಗ ಇದಕ್ಕೆ ನಾವು ಬೇಳೆ ತೆಗ್ದು ಇಟ್ಕೊಂಡಿದ್ವಲ್ಲ ಒಂದು ಸ್ವಲ್ಪ ಅದನ್ನು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಚೆಕ್ ಮಾಡೋಣ. ನೋಡಿ, ಈ ಥರ ವಡೆ ಕಟ್ಟೋಕ್ಕಾಗುತ್ತಾ, ವಡೆ ಶೇಪ್ ಬರ್ತಾ ಇದೆಯಾ ಕ್ಲೀನಾಗಿ ಚೆಕ್ ಮಾಡಬೇಕು. ತುಂಬ ತೆಳ್ಳೆ ಆಗಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ 1-2 ಚಮಚ. ತುಂಬ ತೆಳ್ಳೆ ಇದ್ದರೆ, ತೀರ ಬೇಕೇ ಬೇಕು ಅಂದಾಗ, ಇಲ್ಲಾಂದರೆ ಈ ಥರ ಇದ್ದರೆ ಸಾಕು. ಈ ಟೆಕ್ಸ್ಚರ್ ನೋಡಿ ಕರೆಕ್ಟಾಗಿದೆ. ಈಗ ವಡೆನ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಈಗ ಚೆಕ್ ಮಾಡಿದೆ ಚೂರ ಚೂರು ಹಾಕ್ಕೊಂಡು. ನೋಡಿ, ಈ ಥರ ಬಿಸಿ ಆಗಿರಬೇಕು ಎಣ್ಣೆ. ಈಗ ಒಂದೊಂದಾಗಿ ವಡೆನ ಹಾಕೋತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ 2 ಸೈಡು ತಿರುಗಿಸ್ಕೊಂಡು ಫುಲ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಮತ್ತು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಈಗ ಇದಾಗಿದೆ, ತಕ್ಕೊಳ್ಳೋಣ. ಅದೇ ರೀತಿ ಎಲ್ಲ ವಡೆನೂ ಮಾಡ್ಕೋಬೇಕು. ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಗರ್ಗರಿಯಾದ ಬೇಳೆ ಮಸಾಲ ವಡೆ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.